ಒಂದು ಶಾಲೆ ಆರಂಭ ಮಾಡಬೇಕು ಅಂತಂದ್ರೆ 10 ಹಲವು ಪ್ರೊಸೀಜರ್ ಅನುಸರಿಸಬೇಕು ಅನ್ನೋರಿಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ನಡೆದ ಕೆಲ ಗೊಂದಲಗಳ ಬಳಿಕ ಶಿಕ್ಷಣ ಇಲಾಖೆ ಡಿಜಿಟಲ್ ತಂತ್ರಜ್ಞಾನದ ಮೊರೆ ಹೋಗಿದೆ. ಖಾಸಗಿ ಶಾಲೆಗಳ ಆರಂಭಕ್ಕೆ ಅನುಮತಿ, ಮಾನ್ಯತೆ ನವೀಕರಣ, ನಿರಾಕ್ಷಪಣಾ ಪತ್ರ ನೀಡಿದಂತೆ ಇವೆಲ್ಲವನ್ನೂ ಕೂಡ ಶಿಕ್ಷಣ ಇಲಾಖೆ ವಿವಿಧ ಸೇವೆಗಳಲ್ಲಿ ಸುಧಾರಣೆ ಹಾಗೆ ಸರಳೀಕರಣಕ್ಕಾಗಿ ನೂತನವಾಗಿ ಅಭಿವೃದ್ಧಿಪಡಿಸಲಾಗಿರುವ ಸಾಫ್ಟ್‌ವೇರ್ ಬಿಡುಗಡೆಯಾಗಿದೆ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಈ ಹೊಸ ಸಾಫ್ಟ್‌ವೇರ್ ಲಾಂಚ್ ಮಾಡಿದ್ದಾರೆ. ಶಿಕ್ಷಣ ಇಲಾಖೆ ಪರಿಚಯಿಸಿರೋ ಈ ಹೊಸ ಸಾಫ್ಟ್‌ವೇರ್ ನಿಂದ ಶಾಲೆ ಆರಂಭಕ್ಕೆ ಕಚೇರಿಯಿಂದ ಕಚೇರಿಗೆ ಅಲ್ಲಿಯಬೇಕಿದ್ದ ಕೆಲಸಕ್ಕೆ ಬ್ರೇಕ್ ಬಿದ್ದಿದೆ. ಇತ್ತ ಎನ್ಒಸಿ ಪಠ್ಯಕ್ರಮ ಸಂಯೋಜನೆ ಪ್ರತ್ಯೇಕವಾಗಿ ಫಾಲೋ ಅಪ್ ಮಾಡುವ ವ್ಯವಸ್ಥೆ ಮಾಡಲಾಗಿದ್ದು ಅರ್ಜಿ ಯಾವ ಹಂತದಲ್ಲಿ ಇದೆ ಅನ್ನೋ ಮಾಹಿತಿ ಕೂಡ ಮೆಸೇಜ್ ಪಡೆಯಬಹುದು. ಯು ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ಎಷ್ಟು ಸೆಂಟರ್ ಮತ್ತೊಂದು ಎಲ್ಲದನ್ನು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನಾನು ಬ್ರೀಫ್ ಮಾಡಿದೀನಿ. ಆಗಲೇ ಎಲ್ಲಾ ತರದ ಎಚ್ಚರಿಕೆಯನ್ನ ತಗೊಂಡಿದೀವಿ. ಸ್ಟ್ರೀಮೆಂಟ್ ಕಮಿಟಿಯಿಂದ ಪ್ರತಿ ಜಿಲ್ಲೆಯಲ್ಲಿ ಮಾಡಿದೀವಿ ನಾವು. ಕೌನ್ಸಿಲ್ಯ ನಮ್ಮ ಅನುಭವ ಯಾವ್ದಾವ್ದು ಆಗಿತ್ತು ಒಳ್ಳೆ ಅನುಭವಗಳನ್ನೆಲ್ಲವನ್ನು ಈ ಸಲ ಸಹಿತ ನಾವು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಮಗುಗೆ ಮುಂಚೆನೆ ಈ ಸಲ ಇನ್ನೂ ಅರ್ಧ ಗಂಟೆ ಮುಂಚೆನೆ ಎಕ್ಸಾಮ್ ಸೆಂಟರ್ ಬರುವಂತ ಅವಕಾಶವನ್ನು ಸೃಷ್ಟಿ ಮಾಡ್ಕೊಟ್ಟಿದೀವಿ. ಯಾಕೆಂದ್ರೆ ಬಂದ ಕೂತರು ಮನಸ್ಸು ಸ್ವಲ್ಪ ಸೆಟ್ಲ್ ಆಗಿ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಮುಂಚೆನೆ ಬರುವಂತ ಸೆಂಟ್ ಅಂದ್ರೆ ಅವರ್ಸ್ ಸ್ವಲ್ಪ ಅರ್ಧ ಗಂಟೆ ಮುಂಚೆ ಮಾಡಿದೀವಿ ನಾವು. ಈ ಸಲ ಟೋಟಲ್ ಮಕ್ಕಳ ಫ್ರೆಂಡ್ಲಿ ಆಗಿ ಎಕ್ಸಾಮ್ಸ್ ಇರುತ್ತೆ. ನಾವು ಇವನ್ ಯಾರ್ಯಾರು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಇರ್ತಾರೆ ಅವ್ರಿಗೆಲ್ಲರಿಗೂ ಒಂದಷ್ಟು ಹೇಳಿದೆ. ಮಕ್ಕಳ ಮೇಲೆ ಯಾವುದೇ ತರವಾದಂತ ಪ್ರೆಷರ್ ಅನ್ನ ಸೃಷ್ಟಿ ಮಾಡಬೇಕು. ಪ್ರತಿ ಸಲ ತಂದಂತೆ ಎಲ್ಲ ತರದ ಎಚ್ಚರಿಕೆ ತಂದಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲೂ ನಾವು ಸೆಂಟರ್ಸ್ ಅಲ್ಲಿ ಯೂಸ್ ಮಾಡ್ತಿಲ್ಲ. ಒಳಕ್ಕೆ ಬರೋದಕ್ಕಿಂತ ಮುಂಚೆ ಮಾತ್ರ ಅವ್ರಲ್ಲಿ ಒಂದು ಇದನ್ನ ಮಾಡ್ತೀವಿ. ಯಾವುದೇ ತರವಾದಂತ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನ ಸೆಂಟರ್ಸ್ ಅಲ್ಲಿ ಅಲೋ ಮಾಡ್ತಿಲ್ಲ. ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಸುವಂತ ಪ್ರಯತ್ನವನ್ನು ಮಾಡಿದ್ವಿ. ಪರ್ಟಿಕ್ಯುಲರ್ಲಿ ಎಲ್ಲಿ ಪೇಪರ್ಸ್ ಇರ್ತೀವಿ ಎಲ್ಲಿಂದ ಪೇಪರ್ಸ್ ರೂಮ್ಗೆ ಬರುತ್ತೆ ಅಲ್ಲಿ ತನಕ ಅಂತೆ. ಮತ್ತು ಎಲ್ಲ ರೂಮ್ಸ್ ಒಳಗಡೆನೆ ಮಕ್ಕಳ ಸಿಗ್ನೇಚರ್ ಆದ ಮೇಲೆ ನಾವು ಕ್ವಶನ್ ಪೇಪರ್ಸ್ ನ ಕವರ್ ಓಪನ್ ಮಾಡ್ತೀವಿ. 9ನೇ ತಾರೀಕಿಂದ ಪಿ ಯು ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ.